ಸ್ತನ ಕ್ಯಾನ್ಸರ್ ಅಂದಾಕ್ಷಣ ಹೆಣ್ಣು ಮಕ್ಕಳು ಬೆಚ್ಚಿಬೀಳ್ತಾರೆ. ಕ್ಯಾನ್ಸರ್ ಪದ ಕೇಳಿದ್ರೆ ಸಾಕು, ಅದು ಗುಣವಾಗದ ಕಾಯಿಲೆ ಎಂಬುದು ಎಲ್ಲರ ಹೃದಯದಲ್ಲಿ ಬೇರೂರಿ ಬಿಟ್ಟಿದೆ. ಇತ್ತೀಚೆಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಪತ್ತೆಯಾಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಜಾಗೃತಿಯ ಕೊರತೆ. ಇದನ್ನ ಮನಗಂಡ ಜೀವ ಎಂಆರ್ಐ ಸ್ಕ್ಯಾನಿಂಗ್ ಸೆಂಟರ್, ವಿಜಯ ಆಸ್ಪತ್ರೆ ಹಾಗೂ ರೋಟರಿ ಕ್ಲಬ್ ಈಸ್ಟ್ ತುಮಕೂರಿನಲ್ಲಿ ಸ್ತನ ಕ್ಯಾನ್ಸರ್ ಕುರಿತಂತೆ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. ಇದೇನು ಮ್ಯಾಮೋಗ್ರಫಿ ಇದೆ, 40 ವರ್ಷದ ಹೆಣ್ಣು ಮಕ್ಕಳು ಮೇಲ್ಪಟ್ಟಲಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ನ ಮೂಡಿಸೋದಕ್ಕೆ ಹಾಗೂ ಎಲ್ಲ ಇವತ್ತಿನ ಜನಗಳಿಗೆ 30 ವರ್ಷದ ಮೇಲ್ಪಟ್ಟ ಹೆಣ್ಣುಮಕ್ಳಿಗೂ ಸಹ ಇದನ್ನು ಮಾಡೋದು ಭಾಳ ಅತ್ಯವಶ್ಯಕ ಆಗಿದೆ. ಈ ಈ ಈ ಕಾಸಿಗೋಸ್ಕರ ತುಮಕೂರು ರೋಟ್ರಿ ಈಸ್ಟ್ ವತಿಯಿಂದ ನಾವು ಎಂಟೈರ್ ಇವತ್ತು ಒಂದು ಡೇ ಫ್ರೀಯಾಗಿ ನಾವು ಮ್ಯಾಮೋಗ್ರಫಿ ಒಂದು ಸ್ಕ್ಯಾನಿಂಗ್ನ ಮಾಡ್ತಾ ಇದ್ದೀವಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೋಸ್ಕರ. ಇದೇ ಕಾರ್ಯಕ್ರಮ ಒಂದು ತಿಂಗಳು ಜೀವ ಸೆಂಟ್ರಲ್ಲಿ ಒಂದು ತಿಂಗಳು ನವಂಬರ್ ಎಂಟೈರ್ ನವಂಬರ್ ತಿಂಗಳು ಫ್ರೀಯಾಗಿ ನಾವು ಸೇಮ್ ಸ್ಕ್ಯಾನಿಂಗ್ ನಡೀತಿದೆ. ದಯಮಾಡಿ ಎಲ್ಲ ನಮ್ಮ ತುಮಕೂರಿನ ಜಿಲ್ಲೆ ಮತ್ತು ತುಮಕೂರಿನ ನಗರದಂಥ ಎಲ್ಲ 40 ವರ್ಷ ಮೇಲ್ಪಟ್ಟ ಮಹಿಳೆಯರು ದಯಮಾಡಿ ಈ ಸದುಪಯೋಗನ ಬಳಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ತುಮಕೂರಿನ ರೋಟರಿ ಈಸ್ಟ್ ಹಾಗೂ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಸ್ಮ್ಯಾಶ್ ಕ್ಯಾನ್ಸರ್ 2022 ಶೀರ್ಷಿಕೆಯಡಿಯಲ್ಲಿ ಮಹಿಳೆಯರಿಗೆ ಬ್ಯಾಡ್ಮಿಂಟನ್ ಆಡಿಸುವ ಮೂಲಕ ಮತ್ತು ಉಚಿತ ಸ್ಕ್ಯಾನಿಂಗ್ ಮಾಡುವ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು. ಇನ್ನು ಇಡೀ ತುಮಕೂರಿನಲ್ಲಿ ಜೀವ ಎಂಆರ್ಐ ಸ್ಕ್ಯಾನ್ ಸೆಂಟರ್ನಲ್ಲಿ ಮಾತ್ರವೇ ಮ್ಯಾಮೋಗ್ರಫಿ ಮಿಷನ್ ಲಭ್ಯವಿದ್ದು ಸಂಪೂರ್ಣ ನವೆಂಬರ್ ತಿಂಗಳಲ್ಲಿ ಉಚಿತ ತಪಾಸಣೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದರ ಸದುಪಯೋಗವನ್ನ ತುಮಕೂರಿನ ಮಹಿಳೆಯರು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಸೊ ಈ ಒಂದು ಕಾರ್ಯಕ್ರಮನ ಮಹಿಳೆಯರಿಗಾಗಿ, 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ರೋಟರಿ ತುಮಕೂರು ಈಸ್ಟ್ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಇದು. ಇವತ್ತು ಒಂದು ಪಿಂಕ್ ಟೂರ್ನಮೆಂಟ್ ಅಂತೇಳಿ ಅದನ್ನು ಸಹ ಇದ್ರ ಜೊತೆಯಲ್ಲಿ ಆಯೋಜಿಸಿದ್ದೇವೆ. ಸೊ ತಾವುಗಳೆಲ್ಲ ಇದೊಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಗಳಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಒಟ್ಟಿನಲ್ಲಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕುರಿತಂತೆ ಹೆಚ್ಚು ಜಾಗೃತಿ ಮೂಡಿಸುವ ಸಲುವಾಗಿ ಆಯೋಜಿಸಿದ್ದ ಸ್ಮ್ಯಾಶ್ ಕ್ಯಾನ್ಸರ್ 2022 ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಆಗಮಿಸಿದ್ರು. ಪ್ರಾರಂಭದಲ್ಲಿಯೇ ಕ್ಯಾನ್ಸರ್ ಅನ್ನ ಚಿವುಟಿ ಹಾಕುವ ಕೆಲಸಕ್ಕೆ ಮುಂದಾಗಿರೋ ಜೀವ ಎಂಆರ್ಐ, ರೋಟರಿ ಕ್ಲಬ್ ಈಸ್ಟ್ ಹಾಗೂ ವಿಜಯ ಆಸ್ಪತ್ರೆಯವರ ಈ ಪ್ರಯತ್ನಕ್ಕೆ ಒಂದು ಹ್ಯಾಟ್ಸ್ ಆಫ್. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.